نعم بجيبي فاكسين دا على كاري كرسي على كرسي نعم بغاره تركتي جيبي 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 ممبر ಚುನಾವಣೆಯಲ್ಲಿ ಕೆಜಿಎಫ್ ಮಾತ್ರ ಅಲ್ಲ ಇಡಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಬಿಜೆಪಿ ಎಲ್ಲ ಕಡೆ ಆಡಳಿತವನ್ನು ತರಬೇಕು ಬಿಜೆಪಿ ಸರ್ಕಾರ ಅದೆ ಇದು ತರಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಭಾಗದಲ್ಲಿ ಪೂಜೆ ಇಟ್ಕೊಂಡಿದ್ವಿ ದೇವರ ಆಶೀರ್ವಾದ ತರ್ಕೊಂಡು ಬಂದಿದ್ವಿ ಖಂಡಿತ ಈ ಮುಂಬರುವ ಎಲೆಕ್ಷನ್ ಅಲ್ಲಿ ಕೆಜಿಎಫ್ ಇಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ರಾಜ್ಯದಲ್ಲಿ ಬಿಜೆಪಿ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಿಸುತ್ತೆ ಅಂತ ಹೇಳಿ ನಾವು ನಾವೆಲ್ಲರೂ ಕನ್ನಡಿಗರು ಮೊದಲಿಗೆ ಕರ್ನಾಟಕದವರು ನನ್ನ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ದರು ನಂದು ನಾನು ಬೆಂಗಳೂರು ಮಾತ್ರ ಅಲ್ಲ ಹುಬ್ಳಿ ಧಾರವಾಡದಲ್ಲಿ ನನ್ನ ಓಟ್ಲ ಇದ್ದರು ಕೆ ಜಿ ಎಫ್ ಅಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ನನಗೆ ಅರ್ಹತೆ ಇದೆ ಕಾನೂನಲ್ಲಿ ಹಂಗಾಗಿ ದಯವಿಟ್ಟು ನಾ ಈ ಸಣ್ಣತನ ಬಿಡಬೇಕು ನಮ್ಮ ಲೀಡರ್ಗಳು ಮಣ್ಣಿನ ಮಗ ಮಣ್ಣಿನ ಮಗ ನಾನು ಮಣ್ಣಿನ ಮಗ ನಾನು ಕಷ್ಟದಿಂದ ಬಂದಿದ್ದೀನಿ ನಾನು ಮಣ್ಣಿನ ಮಗನೇ ನಮ್ಮ ಪೂರ್ವಿಕರು ಕೆ ಜಿ ಎಫ್ ಅಲ್ಲಿ ಹುಟ್ಟು ಬೆಳೆದವರೇ ಅರ್ಥ ಆಯ್ತಾ ಇವತ್ತು ನಮ್ಮ ಕುಟುಂಬ 150-200 ಫ್ಯಾಮಿಲಿ ಇದೆ ನಮ್ಮ ಕುಟುಂಬ ಕೆ ಜಿ ಎಫ್ ಅಲ್ಲಿ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ಬೇಡ ಅಂತ ಹೇಳೋದು ನಾನು ಬೇರೆ ಏನಿಲ್ಲ ಈಗ ಅವರು ಬೇರೆ ಕ್ಯಾಂಡಿಡೇಟ್ ಆಕಾಂಕ್ಷಿಗಳು ಇದ್ದಾರೆ ಅವರು 5 ವರ್ಷದಿಂದ 10 ವರ್ಷದಿಂದ 15 ವರ್ಷದಿಂದ ಪಕ್ಷ ಕಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಇಲ್ಲಿ ಪಾರ್ಟಿನ ಬೆಳೆಸಿದ್ದಾರೆ ತಮ್ಮ ಬೇಸಿಕ್ ಏನಲ್ಲ ಯಾವ ಆಧಾರದ ಮೇಲೆ ನೀವು ಬಂದಿಲ್ಲ ಸ್ಪರ್ಧೆ ಒಂದು ವಿಚಾರ ಅದನ್ನು ಹೇಳಿ ಬಿಜೆಪಿ ಪಾರ್ಟಿ ಇಡೀ ಭಾರತ ಪೂರ್ತಿ ಇದೆ ಭಾರತದಲ್ಲಿ ಬಿಜೆಪಿ ಅನ್ನೋದು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮೋದಿ ಸಾಹೇಬರು ವಿಚಾರ ಗೊತ್ತಿಲ್ಲದೆ ಇರೋನು ನಮ್ಮ ಭಾರತದಲ್ಲಿ 130 ಕೋಟಿ ಜನದಲ್ಲಿ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಮುಗಿಸ್ ಮೋದಿ ಅಂತ ಅರ್ಥ ಆಯ್ತಾರ ಇದು ಬಿಜೆಪಿ ಪಕ್ಷ ಅಭ್ಯರ್ಥಿ ಮೇಲೆ ನಾನು ಒಟ್ಟು ಕೇಳ್ತಾ ಇಲ್ಲ ನಾನು ಕ್ಯಾಂಡಿಡೇಟ್ ಬಂದಿರೋದು ನಾನು ಸಂಘಟನೆ ಮಾಡ್ಲಿಕ್ಕೆ ನಾನು ಎಲೆಕ್ಷನ್ ನಿಂತಿದ್ದು ಓಟ್ ಕೇಳಲಿಕ್ಕೆ ಬಂದಿಲ್ಲ ಬಿಜೆಪಿ ಓಟ್ ಕೊಡಿ ಅಂತ ವೇಲು ನಾಯಕರ್ಗಲ್ಲ ಐ ಆಮ್ ನಾಟ್ ಎ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಯಾರಾದರೂ ಆಗ್ಲಿ ಪಕ್ಷ ಯಾರನ್ನಾದ್ರೂ ಗುರುತಿಸುತ್ತೆ ಸರ್ ಹಾಗಾದ್ರೆ ನಗರ ಘಟಕದ ಅಧ್ಯಕ್ಷರಾಗಲಿ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಲಿ ಯಾಕೆ ನಿಮ್ಮ ಜೊತೆಲಿ ಬಂದಿಲ್ಲ ಸರ್ ಸರ್ ಅದು ನನ್ಗೆ ಗೊತ್ತಿಲ್ಲ ಅದು ಅವ್ರವ್ರ ಸ್ವಂತ ಇದಿರ್ಬೋದು ನೀವು ಹೇಳ್ತಾ ಇರೋದು ಬಿಜೆಪಿಗೆ ಬಿಜೆಪಿಗೆ ಮಾತ್ರ ಅಷ್ಟೇ ಹಾಗಾಕುವ ಸಂದರ್ಭದಲ್ಲಿ ಈ ಘಟಕದ ಎರಡೂ ಘಟಕದ ಅಧ್ಯಕ್ಷರು ನಿಮ್ಮ ಜೊತೆ ಇರ್ಬೇಕಲ್ಲ ಹೌದು ಸರ್ ಯಾಕಿಲ್ಲ ಸರ್ ಈಗ ನನ್ನ ಜೊತೆ ಇರ್ಬೇಕಂತಲ್ಲ ಆಕಾಂಕ್ಷಿ ನಾನು ನಾಳೆ ದಿವಸ ಇಲ್ಲಿ ಅಭ್ಯರ್ಥಿಯಾಗಿ ಅಕಸ್ಮಾತ್ ಏನಾದರೂ ನನ್ನ ಆಯ್ಕೆ ಮಾಡಿದ್ರೆ ಯಾರು ನಮ್ಮ ಹೈಕಮಾಂಡ್ ಅವತ್ತು ಯಾರಾದರೂ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಮುಗಿಸ್ಕೊಂಡವ್ರೆ ಅಂತ ಹೇಳ್ಬೋದು ಇವತ್ತು 10 ಜನದಲ್ಲಿ ಆಹ್ವಾನ ಬಂದೈತೆ 11 ನಾನು ಅರ್ಥ ಆಯ್ತರ ಈಗ ನನ್ನ ಕರೆದು ನಮ್ಮನ್ನು ಕರೆದಿರೋದು ಇಲ್ಲಿ ಸಂಘಟನೆಯವರು ಬಂದು ಎಲ್ಲರೂ ಸೇರಿ ಒಟ್ಟಾಗಿ ಪೂಜೆ ಮಾಡೋಣ ಒಗ್ಗಟ್ಟು ಪ್ರದರ್ಶನ ಮಾಡೋಣ ಕರೆದ್ರು ಅಲ್ಲ ಇಷ್ಟು ದಿನ ತಾವು ಬರಲೇ ಇಲ್ವಲ್ಲ ಈಗ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಬಂದಿದ್ದೀರಿ ಅಲ್ಲ ನಾನು ಹೇಳ್ತೀರಿ ಒಂದು ನಿಮಿಷ ನಿಮ್ಗೆ ಅನೌನ್ಸ್ ಆಗಿಲ್ಲ ಟಿಕೆಟು ನಿಮ್ಗೆ ಅನೌನ್ಸ್ ಆಗಿಲ್ಲ ನಿಮ್ಗೆ ಯಾವ ಇದ್ರ ಮೇಲೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ನಮಗೆ ಆಕಾಂಕ್ಷಿನೇ ಈಗ ಇಷ್ಟು ದಿನ ಇಲ್ಲದ್ರೆ ಇವತ್ತು ಬಂದಿದ್ದೀರಲ್ಲ ಅಂತ 5 ವರ್ಷದಿಂದ ಸಂಘಟನೆ ಮಾಡಕ್ಕೆ ಗೌರವ ಆಯ್ತಲ್ಲ ಪಾರ್ಟಿ ಕಷ್ಟದಲ್ಲಿ ಬೇರೆಯವ್ರು ಮಾತಾಡೋದು ಈಗ ಸಂಘಟನೆ ಮಾಡೋದು ಕೆ ಜಿ ಎಫ್ ಅಲ್ಲಿ ಸಂಘಟನೆ ಮಾಡಿದ್ರೆ ಮಾತ್ರ ನನ್ನ ಸಂಘಟನೆ ಅಂತಲ್ಲ ಪಕ್ಷ ನಮ್ ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿರ್ತ ಅಲ್ಲೆಲ್ಲ ಮಾಡಿರ್ತೀವಿ ನನ್ನ ಹೋದ 6 ತಿಂಗಳಿಂದ ಗೋವಾ ಕಲಿಸಿದ್ರು ಶಿರೋಡ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಕೆಲಸ ಮಾಡ್ತೀವಿ ನಮಗೆ ನಾನು ಕೆಲಸ ಮಾಡಿರೋಂಥ ಅಭ್ಯರ್ಥಿ ಅತಿ ಹೆಚ್ಚಿನ ಮತಗಳಲ್ಲಿ ಗೆದ್ದು ಇವತ್ತು PWD ಮಿನಿಸ್ಟರ್ ಆಗಿದ್ದಾರೆ ಅರ್ಥ ಆಯ್ತರಾ ಗುಲ್ಬರ್ಗಲ್ಲಿ ಇದೇ ಥರ ಮುನ್ಸಿಪಲ್ ಎಲೆಕ್ಷನ್ ಕಲಿಸಿದ್ರು ಲಾಸ್ಟ್ ಮುನ್ಸಿಪಲ್ ಎಲೆಕ್ಷನಲ್ಲಿ 4 ಕಾನ್ಸ್ಟಿಟ್ಯೂನ್ಸಿ ಕೊಟ್ಟರು 3 ಎಲೆಕ್ಷನಲ್ಲಿ ಅದೂರಿ ಗೆದ್ದರು ಗುಲ್ಬರ್ಗದಲ್ಲಿ ಮೊನ್ನೆ ನಮ್ಮ ಬಿಜೆಪಿ ಅವರು ಮೇಯರ್ ಆಗಿದ್ದಾರೆ ಆ ಜಾಗದಲ್ಲಿ ಸ್ಥಳೀಯ ಎಲೆಕ್ಷನ್ಗಳು ತೆರೆ ತಮಿಳ್ನಾಡಿಗೆ ಎಲೆಕ್ಷನ್ ಕಲಿಸಿದ್ರು ಈ ರೀತಿ
ಎಲ್ಲ ಕಡೆ ಎಲ್ಲಿ ಜವಾಬ್ದಾರಿ ಕೊಟ್ಟರು ಆನ್ಗಲ್ ಬೈ ಎಲೆಕ್ಷನ್ ಆಯ್ತು, ಆನ್ಗಲ್ ಕಳಿಸಿದ್ರು ಎಲ್ಲೋದ್ರೂ ನಾವು ಕೆಲಸ ಪಕ್ಷ ಟಿಕೆಟ್ ಒಂದು ವಿಚಾರ. ಆ ರೀತಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲಿ ಕೆಲಸ ಏನಾದರೂ ಮಾಡಿರ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿರಲ್ಲ, ಇದೇ ಕೆ ಜಿ ಎಫ್ ಕಾನ್ಸಿಲ್ ಎಷ್ಟೋ ಜನ ಕಣ್ಮರೆಯಲ್ಲಿ ರಾಜ್ಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾವ್ರೆ, ದೇಶದ ವ್ಯಾಪ್ತಿಯಲ್ಲಿ ಬಿಜೆಪಿ ಕೆಲಸ ಮಾಡ್ತಾರೆ ಅಂತ ಇದ್ರ ಅವ್ನು ಇಲ್ಲಿ ಬಂದ ನೀನು ನೋಡ್ಲೇ ಇಲ್ಲ ಅಂತಲ್ಲ. ನಮಗೆ ನಮ್ಮ ಪಕ್ಷಕ್ಕೆ ಕಟ್ಟೆ ಈಗ ಜಮ್ಮು ಕಾಶ್ಮೀರದಲ್ಲಿ ಇರೋ ಬಿಜೆಪಿಯನ್ನು ಇಲ್ಲಿ ಉಸ್ತುವಾರಿ ಆಗ್ತಾರೆ. ಈಗ ನೀವು ರಾಜ್ಯ ನೋಡ್ತಾ ಇರ್ತೀರ ನಮ್ಮನ್ನು ಉಸ್ತುವಾರಿ. ಇಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ತಾವು ಬಂದು ಕೆಲಸ ಮಾಡ್ತೀರಾ? ಖಂಡಿತ ತನು ಮನ ಧನ ಎಲ್ಲ ಕೊಟ್ಟು ಸಹ ಕೆಲಸ ಮಾಡ್ತೀವಿ, ಅದರಲ್ಲಿ ಎರಡೇ ಮಾತಿಲ್ಲ. ನಾನೊಂದು ಮಾತು ಕೇಳಿದಾಗ ನನ್ನ ಇಂಡಿವಿಜುವಲ್ ಆಗಿ ಹೋಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನನಗೆ ಆಗುತ್ತೆ. ನಾನು ಇನ್ನೂ ಅಭ್ಯರ್ಥಿ ಆಗಿಲ್ಲ. ಆಕಾಂಕ್ಷಿ ಅಂತ ಇದ್ದಾಗ ನಾನು ಅವ್ರನ್ನೆಲ್ಲ ಬಂದು ಏನ್ ಸಜೆಷನ್ ಕೇಳ್ತೀರಾ? ಬರಲಬಾರ್ದು, ಊರು ಬರಲಬಾರ್ದು ಅಂತ ಇದು ಭಾರತ. ನೀವು ನಾನು ಇಲ್ಲಿ ಬೆಂಗಳೂರು ಬರ್ಬೋದು, ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೋದು, ನಿಮ್ಗೆ ಯಾವ ಚೆಕ್ ಪೋಸ್ಟ್ ಇಲ್ಲ ಸರ್. ಅಂತಿಮವಾಗಿ ನಿಮ್ಗೆ ಸರ್ ಇವತ್ತು ನಾನು ವಿಶ್ವಾಸ ಇಲ್ಲ, ಯಾರಿಗಾದ್ರೂ ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತಾನೆ ಬರ್ತಾ ಇದ್ದೀನಿ. ಬಟ್ ವಿಶ್ವಾಸ ಬೇರೆ, ಆಕಾಂಕ್ಷೆ ಬೇರೆ, ವಿಶ್ವಾಸ ಇದೆಯಾ ನಿಮಗೆ? ಸರ್ ಈಗಪ್ಪ ನಮ್ಮ ಬಿಜೆಪಿ ಪಕ್ಷ ಇದೆಯಲ್ಲ, ಈಗ 8 ಜನ 9 ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಬಯೋಡಾಟ ನೋಡ್ತಾರೆ ಯಾವ ವಿಷಯ. ಅದೇ ರೀತಿ ನನಗೂ ವಿಶ್ವಾಸ ಇದೆ, ನನಗೂ ವಿಶ್ವಾಸ ಇದೆ ಸರ್. ಸರಿ ಸರ್, ವಿಶ್ವಾಸ ಸಿಕ್ಕಿದ್ರೆ ಎಲ್ಲರೂ ಜೊತೆ ಇದು ಮಾಡ್ಕೊಂಡು ಕೆಲಸ ಮಾಡ್ತೀರಾ? ನಾನು ಅವ್ರ ಮನೆಗಳಿಗೆ ಹೋಗೋದು ಯಾರು ಆಕಾಂಕ್ಷಿ. ಇವತ್ತವರೆಗೂ ಎಲೆಕ್ಟೆಡ್ ಮೆಂಬರ್ಸ್ ನಿಮ್ಮ ಜೊತೆನಲ್ಲಿ ಯಾರು ಇದೆಯಿಲ್ಲ? ಗೊತ್ತಾಯ್ತು ಸರ್. ಇಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಪ್ರಶ್ನೆ ಬರಲ್ಲ ಅಲ್ಲಿ. ಎಲ್ರಿಗೂ ಏನಾಗಿದೆ, ಬಿ ಫಾರ್ಮ್ ಯಾರು ಸಿಗ್ತಾರೆ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಯಾರು ನಾನು ಅವ್ರು ಕೊಟ್ಟರೆ ಮಾಡಲ್ಲ ಇವ್ರು ಕೊಟ್ಟರೆ ಮಾಡಲ್ಲ ಅಂತ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಆ ಥರ ಇಲ್ವ? ನಾವೆಲ್ಲ ಒಗ್ಗಟ್ಟು ಇದು ಏನಾದರೂ ಅತಿ ಹೆಚ್ಚಿನ ಶಿಸ್ತು ಏನಾದರೂ ಒಂದು ಪಕ್ಷದಲ್ಲಿ ಇದ್ದು ಇತ್ತು ಅಂದರೆ ಅದು ಬಿ ಜೆ ಪಿ ಪಕ್ಷ. 43 ವರ್ಷ ಒಂದೇ ಅದು ಶಾರ್ಟ್ ಪೀರಿಯಡಲ್ಲಿ ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ ಅಂತ ಹೇಳಿದ್ರೆ ಬಿ ಜೆ ಪಿ ಪಕ್ಷ. ಅದನ್ನು ತಿಳ್ಕೋಬೇಕು, ನಮ್ಮಲ್ಲಿ ಯಾವ ರೀತಿ ಸಂಘಟನೆ ಇದೆ, ಯಾವ ರೀತಿ ಒಗ್ಗಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿರೋಂಥ ವಿಚಾರ ಸರ್. ಮತ್ತೊಂದು, ನೀವು ರಾಜ್ಯ ಮಟ್ಟದ ಮುಖಂಡರು ಅದರಿಂದ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಅಮೂಲ್ ಗುಜರಾತಿಂದ ಹಾಲು ಇಲ್ಲಿಗೆ ಸರಬರಾಜಾಗಿ ಪ್ಲಾನ್ ಮಾಡ್ತಾ ಇದೆ. ನಂದಿನಿನ ನಂದೇ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೈತರ ಕುಟುಂಬಗಳು ಇಲ್ಲಿ ಬದುಕು ನಡೆಸ್ತಾ ಇದೆ. ಸೊ ಆ ಅಮೂಲ್ ಗುಜರಾತಿಂದ ಇಲ್ಲಿ ಬಂದ ಸಂದರ್ಭದಲ್ಲಿ ಇಲ್ಲಿನ ಭಾಗದ ರೈತರುಗಳಿಗೆಲ್ಲ ಬಹಳ ಆರಂಭಿಸಲಾಗುತ್ತೆ. ಅದಕ್ಕೆ ನೀವು ನಂದಿನಿ ಪರವಾಗಿದ್ದೀರಾ, ಅಮೂಲ್ ಪರವಾಗಿದ್ದೀರಾ? ಸರ್ ನಾವು ಸರಿ ರಾಮ್ ನಂದಿನಿ ಪರವಾಗಿ ಇರಬೇಕಾಗುತ್ತೆ. ನಾವು ಅರ್ಥ ಆಯ್ತಾರೆ ನಮ್ಮ ರೈತರು ಅದು ಹೇಳೋದಲ್ಲ, ಪ್ರಶ್ನೆ ಬಂದರೆ ನಾವು ನಮ್ಮ ರೈತರ ಜೊತೆ ಇರಬೇಕಾಗುತ್ತೆ. ಇರ್ತೀವಿ ಸರ್, ಅದು 30,000 ಬ್ಲಡ್ ಅಂದರೆ ಈಗ ಏನು ಅವರು ನಮ್ಮ ರೈತರಿಗೆ ನಮ್ಮ ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ಅವಾಗ ನಾವು ವಿರೋಧ ಮಾಡಿ ನಮ್ಮ ರೈತರ ಜೊತೆ ನಿಂತ್ಕೊಳ್ಳೋದು ನಮ್ಮ ಧರ್ಮ ಅದು. ಓಕೆ ಸರ್, ಈಗ ಮುಂದಿನ ಕೃಷ್ಣಪ್ಪ ಅವರು ಸಮಾಧಿ ಮಾಡಿ ಮಾಡಿಕೊಂಡು ಅವರು ಕೆ ಸಿ ರೆಡ್ಡಿ ಅವರು ಮೊದಲು ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಮುಖ್ಯಮಂತ್ರಿಗಳು ಅವ್ರ ಸಮಾಧಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮುಂದೆ ನಾವು ಹೆಂಗೆ ಎಲ್ಲರನ್ನು ಭೇಟಿ ಮಾಡೋಂಥದ್ದು ಮಾಡ್ತಾ ಇರ್ತೀವಿ. ಎಲ್ಲ ನಿಮ್ಮ ಫಾಲೋವರ್ಸ್ ಎಲ್ಲ ನಿಂತ್ಕೊಂಡ್ಬಿಡಿ, ಫೋಟೋ ತಗೊಂಡು.